परम पूज्य श्री सिद्धलिंगेश्वर स्वामी जी, कर्नाटका के मुख्यमंत्री श्रीमान येदुरप्पा जी, केंद्रीय मंत्रिपरिषद के मेरे साथी सदानंद गौड़ा जी, प्रहलाद जोशी जी, अंगाड़ी सुरेश जी, कर्नाटका सरकार के मंत्रीगण यहां उपस्थित, आदरणीय पूज्य संतगण, श्रद्धालुगण, देवी और सज्जनों, एल्लारिगो नमस्कार। सिद्धगंगा मठत डॉक्टर शिवकुमार स्वामी जीवर नाराद तुमकुरीगे आगमिसलु संतोषवागुत्तिदे। ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು। ವರ್ಷ 2020 की आप सभी को मंगल कामनाएं। ये मेरा सौभाग्य है कि साल 2020 की शुरुआत तुमकुर की इस पावन धरा से आप सभी के बीच आकर के मैं नए वर्ष का अपने काम को आज बाहर प्रारंभ कर रहा हूं। मेरी कामना है कि सिद्धगंगा मठ की ये पवित्र ऊर्जा समस्त देशवासियों के जीवन को मंगलकारी बनाए। तमेलरिगू 2020 ಹೊಸ ವರ್ಷದ ಮಂಗಲಕರವಾಗಲಿ ಎಂದು ನಾನು ಹಾರೈಸುತ್ತೇನೆ। ನಾನು ಇದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ। 2020ನೇ ಈ ಹೊಸ ವರ್ಷವನ್ನು ತುಮಕೂರಿನ ಈ ಪವಿತ್ರ ಸಿದ್ಧಗಂಗಾ ಮಠದ ಈ ಪವಿತ್ರ ಭೂಮಿಯಿಂದ ನಾನು ಪ್ರಾರಂಭ ಮಾಡುತ್ತಾ ಇದ್ದೇನೆ। ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ। ನಾನು ಭಾರತ ಸಿದ್ಧಗಂಗಾ ಮಠದ ಈ ಒಂದು ಶಕ್ತಿ ದೇಶದ ಸಮಸ್ತ ಜನರಿಗೂ ಇದೊಂದು ಪ್ರೇರಣಾದಾಯಕವಾಗಲಿ ಎಂದು ನಾನು ಹಾರೈಸುತ್ತೇನೆ। ಸಾಥಿಯೋ, ಆಜ್ ಕೈ ವರ್ಷ ಬಾದ್ ಯಹಾಂ ಆನೆ ಕಾ ಸೌಭಾಗ್ಯ ಮಿಲಾ ಹೈ, ಲೇಕಿನ್ ಏಕ್ ಸುನಾಪನ್ ಸಾ ಭಿ ಅನುಭವ ಹೋ ರಹಾ ಹೈ। ಪೂಜ್ಯ ಸ್ವಾಮಿ ಶ್ರೀ ಶ್ರೀ ಶಿವಕುಮಾರ್ ಜಿ ಕಿ ಭೌತಿಕ ಅನುಪಸ್ಥಿತಿ ಹಮ್ ಸಭಿ ಮಹಸೂಸ್ ಕರ್ತೇ ಹೈ। मैंने तो साक्षात अनुभव किया है कि उनके दर्शन मात्र से ही जीवन ऊर्जा से भर जाता था। उनके प्रेरक व्यक्तित्व से ये पवित्र स्थान दशकों से समाज को दिशा देता रहा है। विशेष तौर पर एक शिक्षित और समान अवसरों वाले समाज के निर्माण की गंगा यहां से निरंतर बहती रही है। ಇವತ್ತು ಬಹಳ ವರ್ಷಗಳ ನಂತರ ನಾನು ಇಲ್ಲಿ ಆಗಮಿಸಿದ್ದೇನೆ। ಆದರೆ ಇಲ್ಲಿ ಬಂದಾಗ ನನಗೆ ಒಂದು ಶೂನ್ಯ ಆವರಿಸ್ತಾ ಇದೆ। ಆ ಶೂನ್ಯ ಏನು ಅಂತಂದ್ರೆ, ಪೂಜ್ಯ ಶಿವಕುಮಾರ್ ಸ್ವಾಮೀಜಿ ಅವರು ಇವತ್ತು ನಮ್ಮ ಜೊತೆಗೆ ಭೌತಿಕವಾಗಿ ಇಲ್ಲ ಅನ್ನುವಂತಹ ಒಂದು ಶೂನ್ಯ ನನಗೆ ಕಾಡ್ತಾ ಇದೆ। ಅವರ ಪ್ರೇರಣಾದಾಯಿಯಾದಂತಹ ವ್ಯಕ್ತಿತ್ವದ ಕಾರಣದಿಂದ ಈ ಪವಿತ್ರ ಸ್ಥಾನದಲ್ಲಿ ದಶಕ ದಶಕಗಳಿಂದ ಇಲ್ಲಿ ಒಂದು ರೀತಿಯಾದಂಥ ಎಲ್ಲರಿಗೂ ಶಿಕ್ಷಣ ಸಮಾನವಾದಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಗಂಗೆ ಸತತವಾಗಿ ಇಲ್ಲಿ ಹರಿಯುತ್ತಿದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳ ಬಯಸ್ತಾ ಇದ್ದೇನೆ। ಜೀವನ ಕಾಲ ಮೇ ಸ್ವಾಮೀಜಿ ಜಿತನೆ ಲೋಕೋ ಕಿ ಜಿಂದಗಿ ಪರ ಪ್ರಭಾವ ಡಾಲಾ ವೈಸಾ ಕಮ್ ಹಿ ದೇಖನೆ ಕೋ ಮಿಲ್ತಾ ಹೈ। ಯೇ ಮೇರಾ ಸೌಭಾಗ್ಯ ಹೈ कि श्री श्री शिव कुमार जी की स्मृति में बनने वाले म्यूजियम का शिलान्यास करने का आज मुझे अवसर मिला। ये म्यूजियम न सिर्फ लोगों को प्रेरणा देगा बल्कि समाज और देश के स्तर पर हमें दिशा देने का भी काम करेगा। मैं पूज्य स्वामी जी को पुनः स्मरण करते हुए उनके चरणों में नमन करता हूं। नानो पूज्य स्वामी और जीवन काल
ಸಾವಿರಾರು ಲಕ್ಷಾಂತರ ಜನರ ಮೇಲೆ ಅವರು ತಮ್ಮ ಅತ್ತಣಿಯದ ಪ್ರಭಾವವನ್ನ ಪೂಜ್ಯ ಸ್ವಾಮೀಜಿಯವರು ಬೀರಿ ಹೋಗಿದ್ದಾರೆ. ಅಂತ ಮಹಾನುಭಾವರ ಮ್ಯೂಸಿಯಂಗೆ ಇವತ್ತು ನನ್ನ ಕೈಯಿಂದ ಶಿಲಾನ್ಯಾಸವಾಗ್ತಾ ಇರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ಮ್ಯೂಸಿಯಂ ಜನರಿಗೆ ಮಾತ್ರ ಜನರಿಗೆ ಪ್ರೇರಣೆ ಮಾತ್ರ ನೀಡೋದಲ್ಲ, ಸಮಾಜ ಮತ್ತು ದೇಶದ ಒಟ್ಟಾರೆ ದಿಶಾ ಒಂದು ಮಾರ್ಗದರ್ಶನ ಈ ಮ್ಯೂಸಿಯಂದ ಈ ಪ್ರೇರಣಾ ಶಕ್ತಿಯಿಂದ ಆಗ್ತದೆ. ನಾನು ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಲ್ಲಿ ನಾನು ಅವರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸಾಥಿಯೋ ಮೇ ಯಹಾ ಐಸೆ ಸಮಯ ಮೇ ಆಯಾ ಹೂ ಜಬ್ ಕರ್ನಾಟಕ ಕಿ ಧರ್ತಿ ಸೇ ಏಕ್ ಔರ್ ಮಹಾನ್ ಸಂತ್ ಉನ್ಕಾ ಸಾಥ್ ಛೂಟ್ ಗಯಾ. ಪೇಜಾವರ ಮಠ ಕೆ ಪ್ರಮುಖ ವಿಶ್ವೇಶ್ವರ ತೀರ್ಥ ಸ್ವಾಮಿ ಕಾ ದೇಹಾವಸಾನ್ ಭಾರತ ಕೆ ಸಮಾಜ ಕೆ ಲಿಯೆ ಏಕ್ ಕಮಿ ಪೈದಾ ಕರ್ ಗಯಾ ಹೈ ಹಮಾರೆ ಆಧ್ಯಾತ್ಮಿಕ ಔರ್ ಸಾಮಾಜಿಕ ಜೀವನ್ ಕೆ ಐಸೆ ಸ್ತಂಭೋ ಕಾ ಹಮಾರೆ ಬೀಚ್ ಸೇ ಜಾನಾ ಏಕ್ ಬಡಾ ಶೂನ್ಯ ಛೋಡ್ ಜಾತಾ ಹೈ. ಹಮ ಶಾರೀರಿಕ ಜೀವನ್ ಕಿ ಇಸ್ ಗತಿ ಕೋ ತೋ ನಹೀ ರೋಕ್ ಸಕ್ತೆ ಲೇಕಿನ್ ಹಮಾರೆ ಇನ್ ಸಂತೋ ಕೆ ದಿಖಾಯೆ ಮಾರ್ಗ ಕೋ ಸಶಕ್ತ ಜರೂರ್ ಕರ್ ಸಕ್ತೆ ಹೈ. ಮಾನವತಾ ಕಿ ಸೇವಾ ಔರ್ ಮಾ ಭಾರತಿ ಕಿ ಸೇವಾ ಮೇ ಖುದ್ ಕೋ ಸಮರ್ಪಿತ ಕರ್ ಸಕ್ತೆ ಹೈ. ನಾನು ಇವತ್ತು ಇಂತಹ ಒಂದು ಸಮಯದಲ್ಲಿ ಇಲ್ಲಿ ಬಂದಿದ್ದೇನೆ. ಕರ್ನಾಟಕದ ಮತ್ತೊಬ್ಬ ಮಹಾನ್ ಸಂತ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಪೇಜಾವರ ಮಠದ ಪ್ರಮುಖರಾದಂತಹ ಪೂಜ್ಯ ಸ್ವಾಮೀಜಿಯವರಾದಂತಹ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಇವತ್ತು ನಮ್ಮಿಂದ ಭೌತಿಕವಾಗಿ ದೂರವಾಗಿರುವುದು ನಮ್ಮೆಲ್ಲರಿಗೂ ಒಂದು ಶೂನ್ಯ ಒಂದು ಬಹಳ ಕಮ್ಮಿ ಅದರ ಒಂದು ಅವರ ಅನುಪಸ್ಥಿತಿ ನಮ್ಮನ್ನ ಕಾಡ್ತಾ ಇದೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಈ ರೀತಿ ಅನೇಕ ಘಟನೆಗಳು ನಡೀತಾವೆ, ಅದನ್ನ ನಾವು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ತೋರಿಸಿದಂತಹ ದಿಕ್ಕಿನಲ್ಲಿ ನಾವು ಸಾಗುವುದರ ಮೂಲಕ ಮಾನವತೆಗೆ ಮತ್ತು ಭಾರತ ತಾಯಿ ಭಾರತಕ್ಕೆ ಸೇವೆ ಸಲ್ಲಿಸುವುದರ ಮೂಲಕ ಅದನ್ನು ನಾವು ಪೂರ್ತಿಗೊಳಿಸಬಹುದು ಅಂತ ನಾನು ಭಾವಿಸಿದ್ದೇನೆ. ಸಾಥಿಯೋ ಯೇ ಇಸ್ಲಿಯೆ ಭಿ ಅಹಮ್ ಹೈ ಕ್ಯೋಂಕಿ ಭಾರತ ನೇ ನಯೀ ಊರ್ಜಾ ಔರ್ ನಯೇ ಉತ್ಸಾಹ ಕೆ ಸಾಥ್ 21ವೀ ಸದಿ ಕೆ ತೀಸರೆ ದಶಕ ಮೇ ಪ್ರವೇಶ್ ಕಿಯಾ. ಆಪ್ಕೋ ಯಾದ್ ಹೋಗಾ ಕಿ ಬೀತೆ ದಶಕ ಕಿ ಶುರುವಾತ್ ಕಿಸ್ ತರಹ ಸೇ ಮಾಹೋಲ್ ಸೇ ಹುಯೀ ಥಿ ಲೇಕಿನ್ 21ವೀ ಸದಿ ಕಾ ಯೇ ತೀಸರಾ ದಶಕ ಉಮೀದೋ ಕಿ ಆಕಾಂಕ್ಷಾಓ ಕಿ ನೀವ್ ಕೆ ಸಾಥ್ ಶುರು ಹುವಾ ಹೈ. ಈ ಕಾರ್ಯಕ್ರಮ ಅತ್ಯಂತ ಈ ಕಾರಣದಿಂದಲೂ ಮಹತ್ವ ಇದೆ. 21ನೇ ಶತಮಾನದ 3ನೇ ದಶಕದಲ್ಲಿ ನಾವು ಇವತ್ತು ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿದೆ 21ನೇ ಶತಮಾನದ ಮೊದಲಿನ ದಶಕ ಯಾವ ರೀತಿ ಅವತ್ತಿನ ಪರಿಸ್ಥಿತಿ ಎಷ್ಟೊಂದು ಕಠಿಣಮಯವಾಗಿತ್ತು, ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಇವತ್ತು 21ನೇ ಶತಮಾನದ 3ನೇ ದಶಕದಲ್ಲಿ ನಾವು ಕಾಲಿಡಬೇಕಾದಂತಹ ಸಂದರ್ಭದಲ್ಲಿ ಒಂದು ಬಲವಾದ ಅಡಿಪಾಯದೊಂದಿಗೆ ನಾವು ಶುರುವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹದನ್ನ ನಾನು ನಿಮಗೆ ತಿಳಿಸ್ಬಯಸ್ತಾ ಇದ್ದೇನೆ. ಈ ಆಕಾಂಕ್ಷ ನಯ ಭಾರತ್ ಕಿ ಹೈ, ಈ ಆಕಾಂಕ್ಷ ಯುವ ಸಪ್ನೋ ಕಿ ಹೈ, ಈ ಆಕಾಂಕ್ಷ ದೇಶ ಕಿ ಬಹನ್ ಬೇಟಿಯೋ ಕಿ ಹೈ, ಈ ಆಕಾಂಕ್ಷ ದೇಶ ಕೆ ಗರೀಬ್ ದಲಿತ ವಂಚಿತ ಪೀಡಿತ ಪಿಛಡೆ ಆದಿವಾಸಿಯೋ ಕಿ ಹೈ, ಈ ಆಕಾಂಕ್ಷ ಹೈ ಕ್ಯಾ. ಭಾರತ ಕೋ ಸಮೃದ್ಧ ಸಕ್ಷಮ ಔರ್ ಸರ್ವಹಿತಕಾರಿ ವಿಶ್ವ ಶಕ್ತಿ ಕೆ ರೂಪ ಮೇ ದೇಖನೆ ಕಿ ಹೈ. ದುನಿಯಾ ಕೆ ನಕ್ಷೆ ಪರ್ ಭಾರತ ಕೋ ಅಪ್ನೆ ಸ್ವಾಭಾವಿಕ ಸ್ಥಾನ ಕೋ ಪ್ರತಿಷ್ಠಾಪಿತ ಹೋತೆ ಹುಯೆ ದೇಖನೆ ಕಿ ಹೈ. ಈ 21ನೇ ಶತಮಾನದ ಅಡಿಪಾಯ ಆಕಾಂಕ್ಷೆ ಅಡಿಪಾಯ ಏನು, ಆಕಾಂಕ್ಷೆ ಏನು? ಈ ಆಕಾಂಕ್ಷೆ ಹೊಸ ಭಾರತದ್ದಾಗಿದೆ. ಈ ಆಕಾಂಕ್ಷೆ ಯುವಕರ ಒಂದು ಸ್ವಪ್ನವಾಗಿದೆ. ಈ ಆಕಾಂಕ್ಷೆ ನಮ್ಮ ಅಕ್ಕ ತಂಗಿಯರದಾಗಿದೆ, ನಮ್ಮ ಮಕ್ಕಳದಾಗಿದೆ, ಹೆಣ್ಣು ಮಕ್ಕಳದಾಗಿದೆ. ಈ ಆಕಾಂಕ್ಷೆ ದೇಶದ ಬಡವರು, ದಲಿತರು, ವಂಚಿತರು, ಪೀಡಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳ ಈ ಆಕಾಂಕ್ಷೆ ಆಗಿದೆ. ಈ ಆಕಾಂಕ್ಷೆ ಭಾರತದ ಸಮೃದ್ಧ ಮತ್ತು ಸಕ್ಷಮ ಭಾರತದ ಮತ್ತು ಜಗತ್ತಿನ ನಕ್ಷೆಯಲ್ಲಿ ಭಾರತದ ಒಂದು ಸ್ವಾಭಾವಿಕ ಸ್ಥಾನವನ್ನ ಜಗತ್ತಿನಲ್ಲಿ ನಿರ್ಮಿಸುವಂತಹ ಒಂದು ಆಕಾಂಕ್ಷೆ ಈ ಆಕಾಂಕ್ಷೆ ಆಗಿದೆ. ಸಾಥಿಯೋ ಇಸಿ ಆಕಾಂಕ್ಷಾ ಕೋ ಪೂರಾ ಕರನೆಗೆ ಲಿಯೆ ರಾಷ್ಟ್ರಕ್ಕೆ ರೂಪ ಮೇ ಬಡೇ ಬದಲಾವೋ ಕೋ ದೇ
के लोगों ने सर्वोच्च प्राथमिकता दी है। अब ये हर भारतीय का मानस बन चुका है कि विरासत में जो समस्याएं हमें मिली हैं, उनको हल करना ही होगा। समाज से निकलने वाला यही संदेश हमारी सरकार को भी प्रेरित करता है, प्रोत्साहित करता है। यही कारण है कि 2014 के बाद से ही सामान्य भारतीय के जीवन में सार्थक परिवर्तन लाने वाले अभूतपूर्व प्रयास देश ने किए हैं। इवत्तु ई आकांक्षेयन्न पूर्तिगोळिसलिक्के देशद जन ಒಂದು ಸರ್ವೋಚ್ಚ ಪ್ರಾಥಮಿಕತೆಯನ್ನು ಸರ್ವೋಚ್ಚ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದು ಭಾರತದ ಈ ಒಂದು ಪ್ರಾಥಮಿಕತೆ, ಈ ಒಂದು ದೇಶದ ಜನ ಏನು ಪ್ರಾಥಮಿಕ ಕೊಟ್ಟಿದ್ದಾರೆ, ಇದು ನಮಗೂ ಕೂಡ ಪ್ರೇರಣೆಯನ್ನು ಕೊಟ್ಟಿದೆ. ಈ ಒಂದು ಕಾರಣದಿಂದ 2014 ನಂತರ ಸಾಮಾನ್ಯ ಭಾರತೀಯ ಜೀವನದಲ್ಲಿ ಒಂದು ಸಾರ್ಥಕ ಬದಲಾವಣೆಯನ್ನು ತರುವುದರಲ್ಲಿ ಅಭೂತಪೂರ್ವ ಪ್ರಯಾಸವನ್ನು ಮಾಡಲಾಗಿದೆ. ಬೀತೆ ಸಾಲನೆ ತೋ ಈ ಸಮಾಜಕ್ಕೆ ರೂಪ ಮೇ एक राष्ट्र के रूप में हमारे उन प्रयासों को शिखर पर पहुंचाया है। आज देश को खुले में शौच से मुक्ति का संकल्प सिद्ध हो रहा है। देश की गरीब बहनों को धुएं से मुक्ति का संकल्प सिद्ध हो रहा है। देश के हर किसान परिवार को सीधी मदद खेत मजदूरों, श्रमिकों, छोटे व्यापारियों को सामाजिक सुरक्षा का, पेंशन जैसी व्यवस्था से जोड़ने का संकल्प सिद्ध हो रहा है। ಕಳೆದ ವರ್ಷಗಳಲ್ಲಿ ನಮ್ಮ ರಾಷ್ಟ್ರದ ಒಂದು ಈ ಒಂದು ಸಾರ್ಥಕವಾದಂತ ಆಕಾಂಕ್ಷೆಗಳನ್ನು ನಾವು ಅತ್ಯುಚ್ಚ ಶಿಖರದಲ್ಲಿ ನಿಲ್ಲಿಸಿದ್ದೇವೆ. ಇವತ್ತು ದೇಶದಲ್ಲೇ ಒಂದು ಮುಕ್ತ ಬಯಲು ಮುಕ್ತ ಶೌಚಾಲಯ, ಈ ದೇಶದಲ್ಲಿ ಬಡವರ ಮನೆಯಲ್ಲಿ ಗ್ಯಾಸ್ ಅಂದ್ರೆ ಹೊಗೆ ಮುಕ್ತ ಅಡಿಗೆ ಮನೆ, ಅದೇ ರೀತಿ ದೇಶದ ರೈತರ ಮನೆಗಳಿಗೆ ನೇರವಾದಂತಹ ಅಂದ್ರೆ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂತಹದ್ದು, ಮಜದೂರಿರ್ಬೋದು, ಶ್ರಮಿಕರಿರ್ಬೋದು, ಅಂದ್ರೆ ಕಾರ್ಮಿಕರಿರ್ಬೋದು, ಸಣ್ಣ ವ್ಯಾಪಾರಿಗಳಿಗೆ ಸುರಕ್ಷತಾ ಪ್ರದಾನ ಮಾಡುವಂತಹ ಇನ್ಶೂರೆನ್ಸ್ ಸ್ಕೀಮ್ಗಳನ್ನ ನಾವು ಈ ಒಂದು ಸಿದ್ಧಿಯನ್ನ ಸಂಕಲ್ಪದ ಈ ಸಿದ್ಧಿಯನ್ನ ನಾವು ಆಗ್ತಾ ಇದೆ. आतंकवाद के विरुद्ध भारत की नीति और रीति में बदलाव का संकल्प भी सिद्ध हो रहा है। जम्मू कश्मीर से आर्टिकल 370 को हटाकर वहां के जीवन से आतंक और अनिश्चितता को दूर करने का, जम्मू कश्मीर और लद्दाख के लोगों की अगुवाई में विकास के नए युग की शुरुआत का संकल्प भी आज सिद्ध हो रहा है। पड़ोसी देशों में अपनी आस्था के कारण, पूजा पद्धति के कारण प्रताड़ित हुए अल्पसंख्यकों को गरिमा और सम्मान देने का काम भी देश ने किया है। और इनसे सबके बीच भगवान राम के जन्म स्थान पर एक भव्य राम मंदिर का मार्ग भी पूरी शांति और सहयोग से प्रशस्त हो चुका है। ईगा आतंकवाद हिन्नेलेयल्लि कूड भारत ओंदु नीति बदलावणे आगता इदे। ಕಾಶ್ಮೀರದ 370ನೇ ಕಲಮನ್ನು ರದ್ದುಪಡಿಸುವುದರ ಮೂಲಕ ಕಾಶ್ಮೀರದ ಜನತೆಯ ನೇತೃತ್ವದಲ್ಲಿ, ಕಾಶ್ಮೀರದ ಜನತೆಯ ಒಂದು ಸಹಕಾರದಿಂದ ಅಲ್ಲಿ ಇವತ್ತು ಅವರಿಗಿರುವಂತಹ ಆತಂಕವನ್ನ, ಅಲ್ಲಿರುವಂತಹ ಅನಿಶ್ಚಿತತೆಯನ್ನ ದೂರ ಮಾಡುವಂತಹ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಇವತ್ತು ದೇಶ ರಾಮ ಮಂದಿರವನ್ನ ನಿರ್ಮಾಣ ಮಾಡುವಂತಹ ಒಂದು ಪ್ರಶಸ್ತ ವಾತಾವರಣ ಕೂಡ ಇವತ್ತು ದೇಶದಲ್ಲಿ ನಿರ್ಮಾಣವಾಗಿದೆ. ಸಾಥಿಯೋ, ಕುಝ ಹಫ್ತೆ ಪಹಲೆ ಹಿ ಹಮಾರೆ ಲೋಕತಂತ್ರ ಕಿ ಸಬ್ಸೆ ಬಡಿ ಸಂಸ್ಥಾ ಹಮಾರಿ ಸಂಸತ್ ನೇ ಹಮಾರಿ ಪಾರ್ಲಮೆಂಟ್ ನೇ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬನಾನೆ ಕಾ ಭಿ ಐತಿಹಾಸಿಕ ಕಾರ್ಯ ಕಿಯಾ ಹೈ. ಲೇಕಿನ್ ಕಾಂಗ್ರೆಸ್ ಕೆ ಲೋಗ್, ಉನ್ಕೆ ಸಾಥಿ ದಲ್ और उनका बनाया इकोसिस्टम भारत की संसद के खिलाफ ही आज उठ खड़ा हुआ है। जिस तरह की नफरत वो हम लोगों से करते हैं, वैसा ही स्वर अब देश की संसद के खिलाफ दिख रहा है। इन लोगों ने भारत की संसद के खिलाफ ही आंदोलन शुरू कर दिया है। ये लोग पाकिस्तान
पाकिस्तान से आए दलितों, पीड़ितों, शोषितों, उनके ही खिलाफ आंदोलन कर रहे हैं। साथियों, पाकिस्तान का जन्म धर्म के आधार पर हुआ था, देश धर्म के आधार पर बंटा था और बंटवारे के समय से ही पाकिस्तान में दूसरे धर्म के लोगों के साथ अत्याचार शुरू हो गया था। समय के साथ पाकिस्तान में चाहे हिंदू हो, सिख हो, ईसाई हो, जैन हो, उन पर धर्म के आधार पर अत्याचार बढ़ता ही रहा है। हजारों ऐसे लोगों को वहां से अपना घर छोड़कर शरणार्थी के रूप में भारत आना पड़ा है, भारत आने के लिए मजबूर होना पड़ा है। पाकिस्तान ने हिंदुओं पर जुल्म किया, सिखों पर जुल्म किया, जैन और ईसाइयों पर जुल्म किया, लेकिन कांग्रेस और उसके सारे साथी पाकिस्तान के खिलाफ नहीं बोलते हैं। आज हर देशवासी के मन में सवाल है कि जो लोग पाकिस्तान से अपना धर्म बचाने के लिए, अपनी जान बचाने के लिए, अपनी बेटियों को बलात्कारियों से बचाने के लिए, उनकी जिंदगी बचाने के लिए भारत के शरण आए, उनके खिलाफ वो जुलूस निकाले जा रहे हैं, लेकिन जिस पाकिस्तान ने वहां की माइनॉरिटी के खिलाफ, वहां के हिंदू, सिख, ईसाई के ऊपर जो जुल्म किया, उनके खिलाफ इन लोगों को बोलने की न फुर्सत है, क्या कारण है उनके मुंह पर आज ताले क्यों लग गए, क्यों पाकिस्तान के खिलाफ आवाज नहीं उठ रही है जिस पाकिस्तान ने लाखों लोगों को बर्बाद कर दिया। साथियों, हमारा ये फर्ज बनता कि पाकिस्तान से आए शरणार्थियों की मदद करे। हम देशवासियों का कर्तव्य बनता है कि मजबूरन आए उनके साथ हम खड़े हो जाएं। हमारा ये फर्ज बनता है कि पाकिस्तान से आए हिंदुओं को, और उसमें भी ज्यादातर मेरे दलित भाई बहन है, मेरे शोषित भाई बहन है, पीड़ित भाई बहन है, उनको उनके नसीब पर हम नहीं छोड़ सकते हैं। उनकी मदद करना ये हमारी सांस्कृतिक, हमारी राष्ट्रीय जिम्मेवारी है। हमारा ये फर्ज बनता है कि पाकिस्तान से आए सिखों को उनके नसीब पर न छोड़ दें, हमें उनकी भी मदद करनी चाहिए। हमारा ये फर्ज बनता है कि पाकिस्तान से आए जैन परिवार और ईसाई परिवारों को उनके नसीब पर न छोड़ दिया जाए, हमें उनकी भी मदद करनी चाहिए। साथियों, जो लोग आज भारत की संसद के खिलाफ आंदोलन कर रहे हैं, मैं उन्हें कहना चाहता हूं कि आज जरूरत अंतर्राष्ट्रीय स्तर पर पाकिस्तान की हरकतों को बेनकाब करने की है। अगर आपको आंदोलन करना ही है तो पाकिस्तान के पिछले 70 साल के कारनामों के खिलाफ आंदोलन करना चाहिए, आवाज उठानी चाहिए, आपके अंदर ये दम होना चाहिए। अगर आपको नारे लगाने ही है तो पाकिस्तान में जिस तरह अल्पसंख्यकों पर अत्याचार हो रहा है उसके खिलाफ नारे लगाइए। अगर आपको जुलूस निकालना ही है तो पाकिस्तान के आए दलित, पीड़ित, शोषितों के समर्थन में जुलूस निकालिए। अगर आपको
धरना देना ही है तो पाकिस्तान की करतूतों के खिलाफ धरना दीजिए। ಸ್ನೇಹಿತರೆ, ಕಳೆದ ಕೆಲವು ದಿವಸಗಳ ಹಿಂದೆ ಭಾರತದ ಸಂಸತ್ತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೆ ತಂದಿದೆ. ಆದರೆ ದುರ್ದೈವ, ಕಾಂಗ್ರೆಸ್ನ ಕೆಲವರು ಮತ್ತು ಅವರ ಅಲೈನ್ಸ್ ಪಾರ್ಟಿಗಳು, ಸಾಥಿಗಳು, ಅವರ ಜೊತೆಗಾರರು ಇವತ್ತು ದೇಶದ ಈ ಕಾನೂನಿನ ವಿರುದ್ಧವಾಗಿ, ಪಾರ್ಲಿಮೆಂಟಿನ ವಿರುದ್ಧವಾಗಿ, ದೇಶದ ಸಂಸತ್ತಿನ ವಿರುದ್ಧವಾಗಿ ಇವತ್ತು ಧರಣಾ ಪ್ರದರ್ಶನ ಮೆರವಣಿಗೆಯನ್ನ ತೆಗಿತಾ ಇದ್ದಾರೆ. ಇವತ್ತು ಒಂದು ದ್ವೇಷದ ವಾತಾವರಣವನ್ನು ಯಾವ ರೀತಿ ನಿರ್ಮಿಸಲಾಗ್ತಾ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಇವರಿಗೆ ಭಾರತದ ಸಂಸತ್ತಿನ ವಿರುದ್ಧ ಆಂದೋಲನವನ್ನ ಮಾಡ್ತಾ ಇದ್ದಾರೆ. ಇವರು ಪಾಕಿಸ್ತಾನದ ದಲಿತ, ಪಾಕಿಸ್ತಾನದಿಂದ ಬಂದಂತಹ ದಲಿತರು, ಪೀಡಿತರು, ಶೋಷಿತರು, ಇವರು ಎಲ್ಲರಿಗೂ ಅಲ್ಲಿನ ಒಂದು ಸಮಸ್ಯೆಯಿಂದಾಗಿ, ಅಲ್ಲಿನ ತೊಂದರೆಯಿಂದಾಗಿ ಅವರು ಭಾರತಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಪಾಕಿಸ್ತಾನದ ಜನ್ಮ ಧರ್ಮದ ಆಧಾರದ ಮೇಲೆ ಆಗಿದೆ. ಆ ಧರ್ಮದ ಆಧಾರದ ಮೇಲೆ ದೇಶವನ್ನು ಇಬ್ಬಾಗ ಮಾಡಲಾಗಿತ್ತು. ಆ ಇಬ್ಬಾಗ ಮಾಡಿದಂತಹ ಆ ದೇಶದಲ್ಲಿ, ಪಾಕಿಸ್ತಾನದಲ್ಲಿ ದಲಿತರ ಮೇಲೆ, ಪೀಡಿತರ ಮೇಲೆ, ಸಿಖ್ಖರ ಮೇಲೆ, ಜೈನರ ಮೇಲೆ, ಬೌದ್ಧರ ಮೇಲೆ ಸತತವಾಗಿ ಅತ್ಯಾಚಾರ, ಧಾರ್ಮಿಕ ಅತ್ಯಾಚಾರಗಳು ಸತತವಾಗಿ ನಡೆದವು. ಆದರೆ ಪಾಕಿಸ್ತಾನ ಅವರೆಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿತು. ಆದರೆ ದುರ್ದೈವದಿಂದ ಕಾಂಗ್ರೆಸ್ನ ಇಲ್ಲಿನ ಜನ ಪಾಕಿಸ್ತಾನದ ವಿರುದ್ಧವಾಗಿ, ಪಾಕಿಸ್ತಾನದ ಅಲ್ಲಿನ ಕಾರನಾಮೆಯ ವಿರುದ್ಧವಾಗಿ, 70 ವರ್ಷಗಳಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧವಾಗಿ, ಪಾಕಿಸ್ತಾನದ ಸರ್ಕಾರ ನಡೆದುಕೊಂಡ ರೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡುವುದನ್ನು ಬಿಟ್ಟು ಇವರ ನಮ್ಮ ಏನು ಅಲ್ಲಿನ ದಲಿತರು, ವಿಶೇಷವಾಗಿ ಹಿಂದೂಗಳಲ್ಲಿರುವಂತಹ ದಲಿತರು, ಸಿಖ್ಖರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ನಾವು ಇವತ್ತು ಸಿಟಿಜನ್ಶಿಪ್ ಕೊಡ್ತೀವಿ ಅಂತಂದ್ರೆ ಅವರ ವಿರುದ್ಧವಾಗಿ ಇವತ್ತು ಇವರು ಇವತ್ತು ಮೆರವಣಿಗೆಯನ್ನು ತೆಗಿತಾ ಇದ್ದಾರೆ, ಧರಣಾ ಪ್ರದರ್ಶನವನ್ನು ತೆಗಿತಾ ಇದ್ದಾರೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಕಾಂಗ್ರೆಸ್ನವರಿಗೆ, ನೀವು ಪಾಕಿಸ್ತಾನದ 70 ವರ್ಷಗಳ ಈ ಒಂದು ಕರಾಳ ಕಾರ್ಯದ ವಿರುದ್ಧವಾಗಿ ಯಾಕೆ ನಿಮ್ಮ ಬಾಯಿಗೆ ಬೀಗ ಬಿದ್ದಿದೆ ಅನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ನೀವು ಮೆರವಣಿಗೆಯನ್ನು ತೆಗೆಯೋದಾದ್ರೆ, ನೀವು ಧರಣಿಯನ್ನು ಮಾಡೋದಾದ್ರೆ ನೀವು ಪಾಕಿಸ್ತಾನದ ವಿರುದ್ಧ ಮಾಡಬೇಕು. ನಾವು ಯಾರಿಗೆ ದಲಿತರು, ಪೀಡಿತರು, ವಂಚಿತರು ಮತ್ತು ಈ ಬೌದ್ಧರು, ಸಿಖ್ಖರು ಏನಿಲ್ಲಿ ಬಂದಿದ್ದಾರೆ, ಜೈನರು, ಕ್ರಿಶ್ಚಿಯನ್ರು, ಅವರಿಗೆ ಸಿಟಿಜನ್ಶಿಪ್ ಕೊಡೋದರ ವಿರುದ್ಧ ನೀವು ಮಾಡಬಾರದು. ನೀವು ಮಾಡೋದಾದ್ರೆ ಇವರ ಪರವಾಗಿ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪಾಕಿಸ್ತಾನ ಏನೋ ಒಂದು ಕರಾಳವಾದಂತಹ ವ್ಯವಸ್ಥೆಯನ್ನ ಆ ದೇಶದಲ್ಲಿ ಮಾಡಿದೆ. ಪಾಕಿಸ್ತಾನದ ಒಂದು ಕಾರ್ಯಸೂಚಿ ಇದೆ, ಆ ಕಾರ್ಯಸೂಚಿಯನ್ನು ವಿಫಲಗೊಳಿಸುವಂತಹ ಕೆಲಸವನ್ನು ನೀವು ಮಾಡಬೇಕು ಹೊರತಾಗಿ ಇಲ್ಲಿ ಬಂದಿರೋರಿಗೆ ಸಿಟಿಜನ್ಶಿಪ್ ಅನ್ನ ಕೊಡೋದರ ವಿರುದ್ಧವಾಗಿ ಮಾಡಬಾರದು. ಅದನ್ನ ನೀವು ಮಾಡೋದಾದ್ರೆ ಪಾಕಿಸ್ತಾನದ ವಿರುದ್ಧ ಮಾಡಬೇಕು ಅನ್ನುವಂತಹ ಸಂಗತಿಯನ್ನು ನಾನು ಹೇಳ್ತೇನೆ. ಸಾಥಿಯೋ, ಹಮಾರಿ ಸರ್ಕಾರ ದೇಶಕ್ಕೆ ಸಾಮ್ನೆ ಚಲಿ ಆ ರಹಿ ದಶಕೋ ಪರಿ ಚುನೌತಿಯೋ ಕಾ ಸಮಾಧಾನ ಕರೆಗೆ ಲಿಯೆ ದಿನ ರಾತ್ ಏಕ್ ಕರ್ ರಹಿ ದೇಶ ಕೆ ಲೋಗೋ ಕಾ ಜೀವನ ಆಸಾನ್ ಹೋ ಯೆ ಹಮಾರಿ ಪ್ರಾಥಮಿಕತಾ ಹೈ ದೇಶ ಕೆ ಹರ್ ಗರೀಬ್ ಕೆ ಪಾಸ್ ಪಕ್ಕಿ ಛತ್ ಹೋ ಹರ್ ಘರ್ ಮೇ ಗ್ಯಾಸ್ ಕನೆಕ್ಷನ್ ಹೋ ಹರ್ ಘರ್ ಮೇ ಪೀನೆ ಕಾ ಪಾನಿ ಪಹುಂಚೆ ಹರ್ ವ್ಯಕ್ತಿ ಕೋ ಸ್ವಾಸ್ಥ್ಯ ಸುವಿಧಾ ಸುಲಭ ಹೋ ಹರ್ ವ್ಯಕ್ತಿ ಕೆ ಪಾಸ್ ಬೀಮಾ ಸುರಕ್ಷಾ ಕವಚ ಹೋ ಹರ್ ಗಾಂವ್ ಮೇ ಬ್ರಾಡ್ಬ್ಯಾಂಡ್ ಹೋ ಐಸೆ ಅನೇಕ ಲಕ್ಷ್ಯೋ ಪರ್ ಹಮ್ ಕಾಮ್ ಕರ್ ರಹೆ ಹೈ. ಸ್ನೇಹಿತರೆ, ನಮ್ಮ ಸರ್ಕಾರ ಕಳೆದ ಅನೇಕ ವರ್ಷದಿಂದ ಈ ಒಂದು ದೇಶದ ಮುಂದಿರುವಂತಹ ಹಳೆಯದಾಗಿ ಬಂದಂತಹ ಈ ಒಂದು ಸವಾಲುಗಳನ್ನ ಸ್ವೀಕಾರ ಮಾಡಿ ಎದುರಿಸಿ ಜನರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ದೇಶದ ಜೀವನದಲ್ಲಿ ಒಂದು ಸುಲಭವಾದಂತಹ, ಅವರ ಜೀವನ ಸರಳವಾಗಬೇಕು ಆ ರೀತಿ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಒಂದು ಮನೆ ಇರಬೇಕು, ಅವರಿಗೆ ಒಂದು ಸರಿಯಾದ ಮನೆ ಇರಬೇಕು, ಗ್ಯಾಸ್ ಕನೆಕ್ಷನ್ ಇರಬೇಕು, ಎಲ್ಲರಿಗೂ ಎಲ್ಲರ ಮನೆಯಲ್ಲಿಯೂ ವಿದ್ಯುತ್ ಇರಬೇಕು, ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು, ಒಂದು ಗುರಿಯನ್ನು ಇಟ್ಟುಕೊಂಡು ನಮ್ಮ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ.
साल 2014 में जब मैंने आपसे स्वच्छ भारत अभियान में भागीदारी की प्रार्थना की तो आपने पूरे सामर्थ्य के साथ हाथ आगे बढ़ाया था। आप जैसे करोड़ों साथियों के सहयोग के कारण ही गांधी जी के 150वीं जयंती पर भारत ने खुद को खुले में शौच से मुक्त कर दिया। 2014 ನಾನು ನಿಮಗೆ ಒಂದು ವಿನಂತಿಯನ್ನು ಮಾಡಿದ್ದೆ, ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನ ನೀವು ನಿಮ್ಮ ಕೈಯನ್ನು ಮುಂದೆ ಚಾಚಿ ನನಗೆ ಬೆಂಬಲವನ್ನು ಸೂಚಿಸಿದ್ರಿ. ಅದೇ ರೀತಿ ಇವತ್ತು ಗಾಂಧೀಜಿಯವರ 150ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಬಯಲು ಮುಕ್ತ ಶೌಚಕ್ಕಾಗಿ ಆಹ್ವಾನ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಆ ದಿಕ್ಕಿನತ್ತ ನಾವು ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇದ್ದೇವೆ. ಪವಿತ್ರ ಧರತಿ तो मैं हाथ जोड़ करके पूज्य संत समाज से, सभी संत समाज से, आप सबसे भी तीन संकल्पों में सक्रिय सहयोग चाहता हूं। पहला, अपने कर्तव्यों और दायित्वों को महत्व देने की, अपनी पुरातन संस्कृति को हमें फिर से मजबूत करना होगा। लोगों को, अपने भक्तों को, समाज को इस बारे में निरंतर जागृत करना है और ये संत समाज बहुत अच्छे ढंग से कर सकता है। दूसरा, प्रकृति और पर्यावरण की रक्षा। जैसे मैं सिंगल यूज प्लास्टिक से मुक्ति का आह्वान कर रहा हूं, अगर आप लोग ये आह्वान करेंगे तो इसकी ताकत अनेक गुना बढ़ जाएगी और हम सिंगल यूज प्लास्टिक से देश को मुक्त कर पाएंगे। और तीसरी बात है जल संरक्षण, जल संचयन के लिए जन जागरण में सहयोग। ನಾನು ಈ ಪವಿತ್ರ ಭೂಮಿಯಲ್ಲಿ ಇವತ್ತಿನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಂದ ವಿಶೇಷವಾಗಿ ಸಂದರಿಂದ ನಾನು ಮೂರು ಸಂಕಲ್ಪಗಳನ್ನು, ಮೂರು ಬಯಕೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ ಕರ್ತವ್ಯ, ನಮ್ಮ ವಿಶೇಷವಾಗಿ ಜವಾಬ್ದಾರಿ ಸಹಿತವಾದಂತಹ ಕರ್ತವ್ಯಕ್ಕೆ ಮಹತ್ವವನ್ನು ಕೊಡುವಂತಹ ಒಂದು ನಮ್ಮ ಪುರಾತನವಾದಂತಹ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಸದಾ ಕಾಲಕ್ಕೂ ನೀವು ಜಾಗೃತಿಯನ್ನು ಮಾಡುವಂತಹ ಕೆಲಸವನ್ನ ತಾವು ಮಾಡಬೇಕು. ಇದು ಮೊದಲನೇ ಸಂಕಲ್ಪ. ಆದರೆ ಎರಡನೇ ಸಂಕಲ್ಪ ಪ್ರಕೃತಿ, ಅಂದ್ರೆ ನಮ್ಮ ಒಂದು ನೇಚರ್ ಏನಿದೆ, ಪ್ರಕೃತಿ ಮತ್ತು ನಮ್ಮ ಪರ್ಯಾವರಣ, ಈ ಎರಡನ್ನೂ ಸಹಿತ ರಕ್ಷಣೆ ಮಾಡುವಂತಹದ್ದು. ವಿಶೇಷವಾಗಿ ನಾನು ಆದ್ಯತೆಯನ್ನು ಕೊಟ್ಟು ವಿನಂತಿಯನ್ನು ಮಾಡಿದ್ದೇನೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಾವು ಬಳಸಬಾರದು ಅಂತ. ನೀವು ಸಂತರು ಈ ಮಾತನ್ನ ಹೇಳಿದ್ರೆ ಒಂದು ಅಮೋಘವಾದಂತಹ ಪರಿವರ್ತನೆಯನ್ನ ಬರ್ತದೆ. ಮೂರನೇದಾಗಿ ನೀರಿನ ಸಂರಕ್ಷಣೆ, ಜಲ ಸಂಚಯನದ ಮೂಲಕ ನೀರಿನ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿ ನೀವು ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಮೂರು ಸಂಕಲ್ಪಗಳು ಸಾಧ್ಯವಾಗ್ತವೆ. ಅದನ್ನು ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಥಿಯೋ, ಭಾರತ ಹಮೇಶ ಸಂತೋ ಋಷಿಯೋ ಗುರುವೋ ಸಹಿ ಮಾರ್ಗಕ್ಕೆ ಏಕ ಪ್ರಕಾಶ ಸ್ತಂಭಕ್ಕೆ ರೂಪಮೆ ದೇಖಾ ಹೈ. ನ್ಯೂ ಇಂಡಿಯಾ ಮೇ ಭೀ सिद्धगंगा मठ अध्यात्म और आस्था से जुड़े देश के हर नेतृत्व की भूमिका बहुत अहम है. भारत देश ಸಂತರನ್ನ ಒಂದು ಸ್ತಂಭವಾಗಿ, ಮಾರ್ಗದರ್ಶಕ ಸ್ತಂಭವಾಗಿ ಯಾವತ್ತೂ ಪರಿಗಣಿಸಿದ್ದಾರೆ. ಸಿದ್ಧಗಂಗಾ ಮಠ ಈ ಒಂದು ಆಧ್ಯಾತ್ಮದ ಇದರಲ್ಲಿ ಒಂದು ಬಹಳ ಮುಂಚೂಣಿಯಲ್ಲಿದೆ ಅನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. आप सभी संतों का आशीर्वाद हम सभी पर बना रहे. आपके आशीर्वाद से हम अपने संकल्पों को सिद्ध करें, इसी कामना के साथ मैं आपको 2020 की शुभकामनाएं देते हुए पूज्य संतों को उनके चरणों में नमन करते हुए इस पवित्र धरती को प्रणाम करते हुए मैं मेरी वाणी को विराम देता हूं. ನಿಮ್ಮೆಲ್ಲ ಸಭಿಕ ಹೃದಯ ಸೇ ಬಹುತ್ ಬಹುತ್ ಆಭಾರ. ನಿಮ್ಮೆಲ್ಲರ ಸಂತರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಆಶೀರ್ವಾದದಿಂದ ನಮ್ಮ ಸಂಕಲ್ಪವನ್ನ ಪೂರ್ಣ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಶುಭಕಾಮನೆಗಳನ್ನ ಕೋರ್ತಾ ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದ. ನಮಸ್ಕಾರ.
ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ